ಪ್ರಧಾನಿಯಾಗಿ ನರೇಂದ್ರ ಮೋದಿ ಪದಗ್ರಹಣ ಸ್ವೀಕಾರ ಮಾಡುವುದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಇವತ್ತು ಮೂರನೇ ಬಾರಿ ಪ್ರಧಾನಿಯಾಗಿ ನಮೋ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ಕೌಂಟ್ ಡೌನ್ ಶುರುವಾಗಿದೆ. ನಮೋ ಪಟ್ಟಾಭಿಷೇಕಕ್ಕೆ ಸಾಕ್ಷಿಯಾಗಲಿದ್ದಾರೆ ವಿವಿಧ ದೇಶದ ಗಣ್ಯರು, ವಿದೇಶದ ಪ್ರಧಾನಿಗಳು ಸೇರಿದಂತೆ ಮುಖ್ಯಮಂತ್ರಿ ಇರ್ಬೋದು, ಹೀಗೆ ಬೇರೆ ಬೇರೆ ದೇಶದ ಬೇರೆ ಬೇರೆ ನಾಯಕರಿಗೆ ಈಗಾಗಲೇ ಆಹ್ವಾನವನ್ನು ಕೂಡ ಕೊಡಲಾಗಿದೆ. ಸಂಜೆ 7:15 ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತೆ. ಕಾರ್ಯಕ್ರಮಕ್ಕೆ ವಿವಿಧ ಗಣ್ಯರು ಆಗಮಿಸುತ್ತಾರೆ. ಇವತ್ತು ಸುಮಾರು 50-55 ಕೇಂದ್ರ ಸಚಿವರ ಪ್ರಮಾಣ ವಚನ ಸಾಧ್ಯತೆ ಕೂಡ ಇದೆ. ಈಗಾಗಲೇ ರಾಜ್ಯದಿಂದ 5 ಜನರು ಕೂಡ ಆಯ್ಕೆಯಾಗಿರುವಂತದ್ದು. ಇವತ್ತು ನಡೀತಾ ಇರುವಂತ ನರೇಂದ್ರ ಮೋದಿಯವರ ಮೂರನೇ ಬಾರಿಯ ಪ್ರಧಾನಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ವಿದೇಶದಿಂದ ಕೂಡ ಗಣ್ಯರು ಆಗಮಿಸುತ್ತಾರೆ. ಮೋದಿಗೆ ಒಂದಷ್ಟು ಸವಾಲುಗಳು ಕೂಡ ಇದ್ದಾವೆ. ಈಗಾಗಲೇ ಮೈತ್ರಿ ಪಕ್ಷಗಳಿಂದ NDA ಸರ್ಕಾರ ರಚನೆ ಆಗ್ತಾ ಇರುವಂಥದ್ದು, ಹಾಗಾಗಿ ಪ್ರಧಾನಿಯಾಗಿ ಆಯ್ಕೆಯಾಗಿರುವಂತಹ ನರೇಂದ್ರ ಮೋದಿಯವರಿಗೆ ಒಂದಷ್ಟು ಸವಾಲುಗಳು ಕೂಡ ಇದ್ದಾವೆ. ಅವೆಲ್ಲವನ್ನ ಮೆಟ್ಟಿ ನಿಂತು ಹೇಗೆ ಸರ್ಕಾರವನ್ನ ರಚನೆ ಮಾಡಿಕೊಂಡು ಎಲ್ಲ ವಿಪಕ್ಷಗಳ ಅಂದ್ರೆ ಎಲ್ಲ ಮಿತ್ರ ಪಕ್ಷಗಳ ಅಭಿಪ್ರಾಯಗಳನ್ನು ಕೂಡ ಸ್ವೀಕರಿಸಿಕೊಂಡು ಹೇಗೆ ಸರ್ಕಾರವನ್ನ ನಡೆಸ್ಕೊಂಡು ಹೋಗ್ತಾರೆ ಅನ್ನೋದೇ ಮುಂದಿರುವಂತಹ ಪ್ರಶ್ನೆ. ನರೇಂದ್ರ ಮೋದಿಯವರು ಇವತ್ತು 3.0 ಸರ್ಕಾರ ರಚನೆ ಆಗುತ್ತೆ. ಮೋದಿಯವರ ಮುಂದಿರುವಂತಹ ಸವಾಲುಗಳು ಏನು? ಹಾಗಾದರೆ ಮಿತ್ರ ಪಕ್ಷಗಳಿಂದ ಸರ್ಕಾರ ರಚನೆ ಆಗ್ತಾ ಇರುವಂಥದ್ದು, ಹಾಗಾಗಿ ಏಕಾಂಗಿ ನಿರ್ಧಾರವನ್ನು ಕೈಗೊಳ್ಳೋದು, ಪೂರ್ವ ನಿರ್ಧಾರಿತ ಯೋಜನೆಗಳ ಜಾರಿ ಅಜೆಂಡಾಗಳನ್ನು ಪೂರ್ಣಗೊಳಿಸೋದು ಇರ್ಬೋದು, ಅಂದರೆ ಯಾವುದೇ ಒಂದು ನಿರ್ಧಾರವನ್ನು ಕೈಗೊಳ್ಬೇಕು ಅಂತ ಬಂದಾಗ ಏಕ ರೀತಿಯಲ್ಲಿ ಅಂದರೆ ಅವರೊಬ್ಬರೇ ಏಕಸ್ವಾಮ್ಯತೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕಾಗಲ್ಲ. ಮಿತ್ರ ಪಕ್ಷಗಳ ನಾಯಕರ ಅಭಿಪ್ರಾಯವನ್ನು ಕೇಳಬೇಕಾಗುತ್ತೆ. ರಾಜತಾಂತ್ರಿಕ ಶಕ್ತಿಯನ್ನು ಉಳಿಸ್ಕೊಳ್ಬೇಕಾಗುತ್ತೆ. ರಾಜತಾಂತ್ರಿಕವಾಗಿ ಪ್ರಬಲವಾಗಿನೇ ಇರಬೇಕು ಅಂತ ಅಂದರೆ ಅವರ ಅಭಿಪ್ರಾಯವನ್ನು ಕೇಳಬೇಕಾಗುತ್ತೆ. ಇನ್ನು ರಾಹುಲ್ ಗಾಂಧಿ ಓಟಕ್ಕೆ ಬ್ರೇಕ್ ಹಾಕೋದು ಹೇಗೆ? ಈಗಾಗಲೇ 99 ಸ್ಥಾನಗಳನ್ನು ಕಾಂಗ್ರೆಸ್ಸೇ ಪಡ್ಕೊಂಡಿರುವಂಥದ್ದು, ಹಾಗಾಗಿ ಯಾವ ರೀತಿಯಾಗಿ ಬ್ರೇಕ್ ಹಾಕಬೇಕು? ರಿಮೋಟ್ ಕಂಟ್ರೋಲ್ ಪ್ರಧಾನಿ ಆರೋಪ ಏನಿದೆ ಅದನ್ನು ಹೇಗೆ ಮುಕ್ತ ಮಾಡಲಾಗುತ್ತೆ? ಇವೆಲ್ಲವೂ ಕೂಡ ಚಾಲೆಂಜಸ್. ಪ್ರಣಾಳಿಕೆ ಭರವಸೆಯನ್ನೇ ಈಡೇರಿಸಬೇಕಾಗುತ್ತೆ. BJP ಚುನಾವಣಾ ಪೂರ್ವದಲ್ಲಿ ಕೊಟ್ಟಿರುವಂಥ ಪ್ರಣಾಳಿಕೆ ಏನಿದೆ ಆ ಪ್ರಣಾಳಿಕೆಯಲ್ಲಿ ಇರುವಂತಹ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಬೇಕಾಗುತ್ತೆ. ಹಾಗಾಗಿ ಯಾವ ರೀತಿ ಪ್ರಧಾನಿ ಸರ್ಕಾರವನ್ನು ನಡೆಸ್ಕೊಂಡು ಹೋಗ್ತಾರೆ ಅನ್ನೋದೇ ಸವಾಲು. ಈ 10 ವರ್ಷಗಳದ್ದು ಬಿಟ್ಬಿಡಿ, BJP ಸರ್ಕಾರ ಎನ್ನಲಾಗ್ತಾ ಇತ್ತು, ಮೋದಿ ಸರ್ಕಾರ, ಮೋದಿ ಯೋಜನೆ, BJP ಯೋಜನೆ ಹೀಗೆ ಹೇಳ್ತಾ ಇದ್ರು. ಆದರೆ ಈಗ ಮುಂಬರುವಂಥ ಸರ್ಕಾರ ಏನಿದೆ, NDA ಸರ್ಕಾರ ಅಂತಲೇ ಹೇಳಬೇಕು. ಮಿತ್ರ ಪಕ್ಷಗಳ ಒಮ್ಮತದಿಂದ ತೆಗೆದುಕೊಂಡಿರುವಂಥ ಯೋಜನೆ, ಮಿತ್ರ ಪಕ್ಷಗಳ ಒಮ್ಮತದಿಂದ ಅನುಷ್ಠಾನ ಆಗಿರುವಂಥ ಯೋಜನೆ ಅಂತಲೇ ಕರೆಸ್ಕೊಂಡ್ರೂ ತಪ್ಪಾಗೋದಿಲ್ಲ. ಯಾಕೆಂದರೆ ಅವರೆಲ್ಲರೂ ಒಪ್ಪಿಗೆ ಕೊಟ್ಟರು ಅಂದ್ರೆ ಒಂದು ಕಡೆ JDU, TDP, ಶಿವಸೇನಾ ಎಲ್ಲ ಪಕ್ಷಗಳು ಸೇರಿಕೊಂಡು ಸರ್ಕಾರ ರಚನೆ ಆಗ್ತಾ ಇರುವಂಥದ್ದು, ಆ ಪಕ್ಷಗಳ ಬೇಡಿಕೆಗಳನ್ನು ಈಡೇರಿಸಿ ಸರ್ಕಾರ ರಚನೆ ಆಗ್ತಾ ಇರುವಂಥದ್ದು. ಹಾಗಾಗಿ ಅವ್ರಿಗೆ ಬೇಕಾಗಿರುವಂಥ ಖಾತೆಗಳನ್ನು ಕೊಡೋದು ಸವಾಲು. ಅದೇ ರೀತಿಯಾಗಿ ರಿಮೋಟ್ ಕಂಟ್ರೋಲ್ ಆರೋಪ ಏನಿದೆ ಪ್ರಧಾನಿ ಮೇಲೆ ಇರುವಂಥದ್ದು, ಆ ಆರೋಪವನ್ನು ಬದಿಗೊತ್ಕೊಂಡು ಸರ್ಕಾರವನ್ನು ನಿರ್ವಹಣೆ ಮಾಡ್ಕೊಂಡು ಹೋಗಬೇಕಾಗಿರುತ್ತೆ. ಇರುವಂತಹ ಪ್ರಣಾಳಿಕೆಯ ಭರವಸೆಗಳೇನಿದ್ದಾವೆ, ಭರವಸೆ ಆಗಿನೇ ಉಳ್ಕೊಂಡ್ರೆ ಸರ್ಕಾರ ಯಾವಾಗ ಬೇಕಿದ್ರೂ ಪತನ ಆಗ್ಬೋದು ಅನ್ನುವಂಥದ್ದು ಈಗಾಗಲೇ ಚರ್ಚೆ ಆಗ್ತಾ ಇದೆ. ಹಾಗಾಗಿ 2-2.5 ವರ್ಷ ಅಷ್ಟೇ ಅನ್ನುವಂಥ ಆರೋಪ ಕೂಡ ಇದೆಯಲ್ಲ, ಅವೆಲ್ಲದನ್ನು ಹಿಂದೆ ಹಾಕಬೇಕು ಅಂದರೆ ಪ್ರಧಾನಿಯಾಗಿ ಈ ಸವಾಲುಗಳನ್ನು ಮೆಟ್ಟಿ ನಿಂತು ಸರ್ಕಾರವನ್ನು ಮುನ್ನಡೆಸ್ಕೊಂಡು ಹೋಗಬೇಕಾಗುತ್ತೆ. ಈ ಸವಾಲುಗಳನ್ನು ಹೇಗೆ ಫೇಸ್ ಮಾಡ್ತಾರೆ ಮೋದಿ ಅನ್ನೋದೇ ಸದ್ಯಕ್ಕಿರುವ ಕುತೂಹಲ.